ವಿಶಿಷ್ಟವಾದಂತಹ ಆಸನದಲ್ಲಿ ತನ್ನದೇ ಒಂದು ಅಂಶವಾದಂತಹ ಅರ್ಜುನನನ್ನು ಕುಳ್ಳಿಸಿ ದೇವತೆಗಳಿಂದ ಸತ್ಕಾರವನ್ನು ಸ್ವೀಕರಿಸಿದ. ಪ್ರೀತ್ಯ ಸಮಾಶ್ಲಿಷ್ಯ ಕುರುಪ್ರವೀರಂ ಶಕ್ರು ದ್ವಿತೀಯಾಂ ತನುಮಾತ್ಮನಸ್ಸ ಈಕ್ಷನ್ಮುಖಂ ತಸ್ಯ ಮೋದಸೋಪಿ ಹ್ಯುವಾಸ ತಸ್ಮಿನ್ ವತ್ಸರಾನ್ ಪಂಚಲೋಕೆ. ಪ್ರೀತ್ಯ ಸಮಾಶ್ಲಿಷ್ಯ ಕುರುಪ್ರವೀರಂ, ಕುರು ವಂಶಶ್ರೇಷ್ಠನಾದಂತಹ ಅರ್ಜುನನನ್ನು ಪ್ರೀತ್ಯ ಸಮಾಶ್ಲಿಷ್ಯ, ಆದರದಿಂದ, ಪ್ರೀತಿಯಿಂದ, ಸ್ನೇಹದ ಭಾವನೆಯಿಂದ ಆಲಂಗಿಸಿ, ದ್ವಿತೀಯಾಂ ತನುಂ ತನ್ನದೇ ಎರಡನೆಯ ಶರೀರವನ್ನು ಆಲಂಗಿಸಿ, ಈಕ್ಷನ್ ಮುಖಂ ತಸ್ಯ ಮುಮೋದ, ಆ ಅರ್ಜುನನ ಮುಖವನ್ನು ನೋಡಿ ಮತ್ತೆ ಮತ್ತೆ ಸಂತೋಷಗೊಂಡ. ಮತ್ತು ಅಷ್ಟೇ ಅಲ್ಲ, ಅರ್ಜುನನು ಕೂಡ ಅಲ್ಲಿ 5 ವರ್ಷ ತಾನು ವಾಸ ಮಾಡಿದ ಅಂತ ಹೇಳ್ತಾರೆ. ಈಕ್ಷನ್ ಮುಖಂ ತಸ್ಯ ಮುಮೋದ ಅಂದ್ರೆ ಅರ್ಜುನನ ಮುಖವನ್ನು ನೋಡಿ ಸಂತೋಷಗೊಂಡ. ಇದು ಸಾಮಾನ್ಯ ಎಲ್ಲರಿಗೂ ಅನುಭವ ಬರತಕ್ಕಂಥದ್ದು. ಈಗ ಇಂದ್ರನ ಮಗನ ರೂಪದಲ್ಲಿ ಅರ್ಜುನ ಇದ್ದಾನೆ. ಯಾರಿಗೇ ಆಗಲಿ, ತಂದೆ ತಾಯಿ ಆದವರಿಗೆ ಮಕ್ಕಳನ್ನು ಎಷ್ಟು ಕಂಡ್ರೂ ಮತ್ತು ಖುಷಿಯಾಗ್ತದೆ. ಅದಕ್ಕೆ ಮತ್ತೆ ಮತ್ತೆ ಮುಖ ನೋಡಿ ಅಂತ ಹೇಳಿದ ಕೂಡಲೇ ಆಕ್ಷೇಪ ಬೇಕಾಗಿಲ್ಲ. ಮನನ್ನು ನೋಡಿದಾಗ ಅಥವಾ ಮಗಳನ್ನು ನೋಡಿದಾಗ, ಚಿಕ್ಕ ಮಗುವನ್ನು ಅಥವಾ ನಮ್ಮದೇ ಅಂತ ಯಾವಾಗ ನಮಗೆ ಅಭಿಮಾನ ಇರುತ್ತೆ ಆವಾಗ ಆ ವ್ಯಕ್ತಿಯನ್ನು ನೋಡಿದಾಗ ನಮಗೂ ಕೂಡ ಪ್ರೀತಿ ಹುಟ್ಟುವುದು ಸಹಜ, ಮತ್ತೆ ಮತ್ತೆ ಆ ವ್ಯಕ್ತಿಯನ್ನು ನೋಡುವುದು ಸಹಜ. ಆದ್ರಿಂದ ಇದನ್ನು ಕೂಡ ತನ್ನದೇ ಇನ್ನೊಂದು ರೂಪವಾದಂತಹ ಅರ್ಜುನನನ್ನು ಮತ್ತೆ 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 ಕಂಡು ಸಂತೋಷ ಕಂಡ. ಮತ್ತು 5 ವರ್ಷ ಅರ್ಜುನ ಅಲ್ಲಿ ವಾಸ ಮಾಡಿದ. ಅಲ್ಲ, 12 ವರ್ಷ ವನಾಸ ಅಲ್ವಾ? ಇಂದ್ರನ ಲೋಕದಲ್ಲಿ ಹೋಗಿ 5 ವರ್ಷ ಕೂತ್ಕೊಂಡ್ರೆ ಬಾರಿ ವೈಭೋಗದಿಂದ ಇವನು ಕೂತ್ಕೊಂಡ್ರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪರಿಹಾರವನ್ನು ಹೇಳುತ್ತಾರೆ. ಇಲ್ಲಿ ನಾವು ಅದನ್ನು ಇಟ್ಟುಕೊಳ್ಬೇಕು, ಸಂವತ್ಸರೋ ವೈ ಮಾಸಃ ಎಂಬ ಪ್ರಕಾರ ಇವರದ್ದು 13 ವರ್ಷ ಒಂದು ರೀತಿಯಲ್ಲಿ ಕಳೆದು ಹೋಗಿ ಆಗಿದೆ, ಒಂದು ರೀತಿಯಲ್ಲಿ, ಯಾಕಂದ್ರೆ 13 ತಿಂಗಳು ಮುಗಿದಾಯಿತು. ಆದ್ರಿಂದ ಒಂದು ರೀತಿಯಲ್ಲಿ ಕಳೆದು ಹೋಗಿ ಆಗಿದೆ. ಆ ರೀತಿಯಾದ ಪರಿಹಾರವನ್ನು ನಾವು ಇಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ನಂತರ ಅಸ್ತ್ರಾಣಿ ತಸ್ಮಾ ಅಧಿಶತ್ಸ ವಾಸವಃ ಮಹಂತಿ ದಿವ್ಯಾನಿ ತದೋರ್ವಶೀತಂ ಸಂಪ್ರಾಪ್ಯ ಭಾವೇನ ತು ಮಾನುಷೇಣ ಮಾತಾ ಕುಲಸ್ಯೇತಿ ನಿರಾಕೃತಾಭೂತ್. ಅಸ್ತ್ರಾಣಿ ತಸ್ಮೈ ಅಧಿಶತ್ ವಾಸವಃ. ಇಂದ್ರನು ಇದೇ ರೀತಿಯಲ್ಲಿ ಕಾಲವನ್ನು ತನ್ನ ಇನ್ನೊಂದು ಅಂಶವಾದಂತಹ ಅರ್ಜುನನೊಂದಿಗೆ ಕಳೆದು ಅಸ್ತ್ರಾಣಿ ತಸ್ಮೈ ಅಧಿಶತ್, ಅಸ್ತ್ರಗಳನ್ನು ತನ್ನ ವಶದಲ್ಲಿದ್ದಂತಹ ಅಸ್ತ್ರ ಮಂತ್ರಗಳನ್ನು ಕೂಡ ಉಪದೇಶ ಕೊಟ್ಟ ಇಂದ್ರ. ಮಹಾಂತಿ ದಿವ್ಯಾನಿ, ಅದು ಹೇಗಿತ್ತು ಕೇಳಿದ್ರೆ ಪೂರ್ಣವಾಗಿ ಅಲೌಕಿಕ. ಅದಕ್ಕೆ ನಾವು ಹೇಳಿದ್ದು ಇದು ಭುವಿ ಸ್ಥ ಅಲ್ಲ. ಭೂಮಿಯಲ್ಲಿ ನಾವು ಯಾವ ರೀತಿಯಾಗಿ ಅಸ್ತ್ರಗಳನ್ನು ನೋಡ್ತೇವೆ, ಅಥವಾ ಒಂದು ದೂರದರ್ಶನದಲ್ಲಿ ಒಬ್ಬ ಬಾಣವನ್ನು ಬಿಟ್ಟ, ಮಹಾಭಾರತ ನೋಡ್ತಾ ಇದ್ದೇವೆ, ಬಾಣವನ್ನು ಬಿಟ್ಟ, ಅದು ಹೇಗೆ ಹೋಗ್ತದೆ, ಆ ರೀತಿಯಲ್ಲಿ ಅಲ್ಲ. ಅದಕ್ಕೆ ದಿವ್ಯಾನಿ ಅಂತ ಹೇಳಿದ್ರು. ದೇವತೆಗಳ ಅಸ್ತ್ರಗಳನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೆ ನಮಗೆ ಯೋಗ್ಯತೆಯೂ ಇಲ್ಲ, ಅಂತಹ ಅಸ್ತ್ರಗಳು ಅವು. ಮಹಾಂತಿ ಅತ್ಯಂತ ದೊಡ್ಡದಾಗಿರತಕ್ಕಂಥದ್ದು. ದೊಡ್ಡದು ಅಂದ್ರೆ ನೋಡಿ, ಇನ್ನು ಮುಂದಕ್ಕೆ ಎಲ್ಲ ಪರಿಮಾಣಗಳನ್ನೆಲ್ಲ ಕೊಡ್ತಾರೆ, ಅದು ನಮ್ಮ ಒಂದು ಯೋಚನೆಗೆ ನಿಲುಕುವಂತಹ ಯೋಜನೆಗಳಲ್ಲ ಅದು. ಆ ದೊಡ್ಡದು ಅಂತ ಹೇಳಿದೆ ಅಂದ್ರೆ ದೇವರೇ ಆಗಿದ್ದುಕೊಂಡು ಅವನಿಗೆ ತಿಳಿಯಬಹುದಾದ ಒಂದು ಪರಿಮಾಣ ಅಷ್ಟೇ. ನಮ್ಗೆಲ್ಲ ಅದು ಯೋಚನೆಗೆ ಸಿಲುಕಿಗೆ ಸಾಧ್ಯ ಇಲ್ಲ. ಆದ್ರೆ ಎಷ್ಟು ತಿಳ್ಕೊಳ್ಬಹುದು, ಮಹಾಂತಿ ದಿವ್ಯಾನಿ, ಅದು ಅಲೌಕಿಕ ಅಂತ ತಿಳ್ಕೊಳ್ಬಹುದು ಅಷ್ಟೇ. ಈಗ ಹಿಮಾಲಯ ಪರ್ವತ ಎಷ್ಟು ದೊಡ್ಡುಂಟು ಕೇಳಿದ್ರೆ, 1 ಕಿಲೋಮೀಟರ್ ನಾವು ಕಿಲೋಮೀಟರ್ನಲ್ಲಿ ನೋಡಿಕೊಂಡು ಅಥವಾ ಯಾವುದೋ ಒಂದು ಅಳತೆಗೋಲನ್ನು ಇಟ್ಟುಕೊಂಡು ಇಷ್ಟು ಕಿಲೋಮೀಟರ್ ಉಂಟು ಅಂತ ಹೇಳ್ಬೋದು. ಎಷ್ಟುಂಟು ಅಂತ ಒಬ್ಬ ಕೇಳಿದ್ರೆ, ಪರಿಮಾಣ ತೋರಿಸು ಅಂತ ಹೇಳಿದ್ರೆ, ನಮ್ಮ ಕೈಯನ್ನು ಅಗಲ ಮಾಡಿಸಿ ಅಗಲ ಮಾಡಿಸಿ ಅಗಲ ಮಾಡಿಸಿ ಎಷ್ಟು ಮಾಡಬಹುದು, ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವತೆಗಳದ್ದು ಕೂಡ ಹಾಗೆ, ಅವರ ಒಂದು ಪರಿಮಾಣಗಳನ್ನು ನಮಗೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಹೇಳಬಹುದು, ಹೇಗಿತ್ತು ಆ ಹಿಮಾಲಯ ಪರ್ವತ, ಹೇಗಿತ್ತು, ದೊಡ್ಡಾಗಿತ್ತು ಅಂತ ದೊಡ್ಡ ಬಾಯಿಯಿಂದ ಹೇಳಬಹುದು ಅಷ್ಟೇ. ಯಾವರಿ ಬೇರೆ ರೀತಿಯಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲವೋ ಅದೇ ರೀತಿಯಲ್ಲಿ ದೇವತೆಗಳ ಅಸ್ತ್ರಗಳು ಹೇಗಿವೆ ಕೇಳಿದ್ರೆ, ಅದು ಅಲೌಕಿಕ, ಅದು ಅತ್ಯಂತ ದೊಡ್ಡದಾಗಿವೆ. ಇಷ್ಟ ಹೇಳಬಹುದು ಹೊರತಾಗಿ ಎಷ್ಟು ದೊಡ್ಡದಾಗಿವೆ ಕುತರ್ಕಕ್ಕೆ ಅಲ್ಲಿ ಅವಕಾಶ ಇಲ್ಲ. ಅದರಿಂದ ಇಂದ್ರನು ಕೂಡ ತನ್ನ ದಿವ್ಯವಾದ ಅಲೌಕಿಕವಾದ ದೊಡ್ಡ ಅಸ್ತ್ರಗಳನ್ನು ಅರ್ಜುನನಿಗೆ ನೀಡಿದ. ಆಗ ಇಂದ್ರ ಕೇವಲ ತಾನು ತನ್ನ ಅಸ್ತ್ರಗಳನ್ನು ಉಪದೇಶಿಸಿದ ಮಾತ್ರ ಅಲ್ಲ, ಚಿತ್ರಸೇನ ಅಂತ ಒಬ್ಬ ಬಂಧರ್ವ ಇದ್ದ, ಭಾರೀ ಒಳ್ಳೇದು ಮಾಡಿ ಸಂಗೀತಗಳನ್ನು ಹೇಳಿಕೊಡ್ತಾ ಇದ್ದ, ಸಂಗೀತ ನೃತ್ಯ ಇತ್ಯಾದಿಗಳನ್ನು. ತನ್ನ ಮಗ ಅಲ್ವಾ, ಭಾರಿ ಪ್ರೀತಿಯಿಂದ ಅವನು ಸಂಗೀತ ನೃತ್ಯ ಎಲ್ಲ ಕಲಿ ಅಂತ ಹೇಳಿ ಚಿತ್ರಸೇನನ ಹತ್ರ ಕಳಿಸ್ತಾ ಇದ್ದ. ಒಂದು ಬಾರಿ ಏನಾಯ್ತು, ಅರ್ಜುನ ಏನೋ ಒಂದು ಆಲೋಚನೆಯಲ್ಲಿ ಅಲ್ಲಿ ಚಿತ್ರಸೇನನ ಸಭಾಂಗಣದಲ್ಲಿ ಊರ್ವಶಿ ನೃತ್ಯವನ್ನು ಮಾಡ್ತಾ ಇದ್ಲು. ಆಗ ಅರ್ಜುನ ಏನೋ ಒಂದು ಆಲೋಚನೆಯಲ್ಲಿ ಊರ್ವಶಿಯನ್ನೇ ನೋಡ್ತಾ ಇದ್ದ, ಅವಳು ನೃತ್ಯ ಮಾಡ್ತಲೇ ಇದ್ಲು. ಅವಳೇನು ಕೊಂಡ್ಲು, ಅರ್ಜುನ
ನನ್ನನ್ನು ಪ್ರೀತಿಸ್ತಾ ಇದ್ದಾನೆ, ಅಂದ್ರೆ ಏನೋ ಇಚ್ಛೆ ಪಡ್ತಾ ಇದ್ದಾನೆ ನನ್ನಿಂದ ಅಂತ ತಿಳ್ಕೊಂಡ್ಲು. ತಾನು ಆ ಸೇವೆ ಮುಗಿದ ನಂತರ ಇಂದ್ರನತ್ರ ಹೋಗಿ ಈ ವಿಷಯಗಳನ್ನು ಅರ್ಜುನನತ್ರ ಪ್ರಸ್ತಾವ ಮಾಡ್ತಾಳೆ. ಮತ್ತು ಸಂಪ್ರಾಪ್ಯ ಭಾವೇನತು ಮಾನುಷೇಣ, ಸಂಪ್ರಾಪ್ಯ ಸಂಭೋಗ ಇಚ್ಛೆಯ ಪ್ರಾಪ್ಯ ಅನರ್ಥ. ತಾನು ಅರ್ಜುನನನ್ನು ಬಯಸಿ ಆತನತ್ರ ಹೇಳ್ತಾಳೆ, ನೀನು ಅಂದ್ರೆ ಈ ಸಂದರ್ಭದಲ್ಲಿ ನಿನಗೆ ನನ್ನ ಮೇಲೆ ಮನಸ್ಸಾಗೆ ಅಂತ ಕಾಣುತ್ತದೆ ಅಂತ ಹೇಳ್ತಾಳೆ. ಯಾಕಂದ್ರೆ ಅಪ್ಸರಾ ಸ್ತ್ರೀಯರ ಯೋಗ್ಯತೆ ಸಾಮಾನ್ಯವಾಗಿ ನಿಯರ್ ಪತ್ನಿಯರಲ್ಲ, ಅವರದ್ದು ದೇವಲೋಕದ ಅತ್ಯಂತ ವಿಶಿಷ್ಟವಾದ ಸ್ಥಾನ, ವೇಶ್ಯರು ಅಂತ ಕರೀಲಿಕ್ಕೆ ಇಲ್ಲ, ಅವರು ಅಲ್ಲಿ ನಿಯತವಾಗಿ ಅಪ್ಸರಾ ಸ್ತ್ರೀತ್ವವನ್ನೇ ಹೊಂದುವಂತವರು. ಮತ್ತೆ ನಮ್ಮ ಹಾಗೆ ಪ್ರಾಕೃತಿಕವಾದ ಈ ದೇಹವನ್ನು ಹೊತ್ತು ಅತ್ಯಂತ ನೀಚ ಮಟ್ಟದ ಕೃತ್ಯವನ್ನು ಮಾಡುವವರು ಅವರಲ್ಲ, ಅಂದ್ರೆ ದೇವರ ಸೇವೆಗಾಗಿ ಅಲ್ಲಿ ವಿನಿಯೋಜಿಸಲ್ಪವರು ಅಪ್ಸರಾ ಸ್ತ್ರೀಯರು. ಅಂದ್ರೆ ಅವಳು ಏನು ಹೇಳ್ತಾಳೆ ಕೇಳಿದ್ರೆ, ಈ ರೀತಿಯಾಗಿ ನಿನ್ಗೆ ಏನೋ ನಿನ್ನ ಮನಸ್ಸಿನಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಯಾಕೆ? ಮಾನುಷೇಣ ಭಾವೇಣ ಕುಲಸ್ಯ ಮಾತಾ ಇತಿ ನಿರಾಕೃತ ಅಭೂತ್. ನೀನು ಬೇರೆಯಲ್ಲ, ಕುಂತಿ ಬೇರೆಯಲ್ಲ, ನೀನು ಬೇರೆಯಲ್ಲ, ಮಾದ್ರಿ ಬೇರೆಯಲ್ಲ, ನೀನು ಬೇರೆಯಲ್ಲ, ಶಚಿ ಬೇರೆಯಲ್ಲ. ಕುಂತಿ ತನ್ನ ತಾಯಿ, ಮಾದ್ರಿ ತನ್ನ ತಾಯಿ ಇನ್ನೊಬ್ಬಳು, ಇನ್ನು ಶಚಿ ಅವನದ್ದೇ ತಾಯಿ ಇನ್ನೊಬ್ಬಳು. ಹೇಗೆ ಒಂದೊಂದು ರೂಪದಲ್ಲಿ ಅವರು ತಾಯಿಯರಾಗಿ ಬಂದವರು. ಆದ್ರಿಂದ ಅವರು ಬೇರೆಯಲ್ಲ, ನೀನು ಬೇರೆಯಲ್ಲ, ಅಂದ್ರೆ ಹೇ ಅವರು ನನಗೆ ಹಾಗೆ ನೀನು ಕೂಡ ಅಂತ. ಅಂದ್ರೆ ಮಾತೃವತ್ ಪರದಾರಾಂಶ, ಯಾವಾಗಲೂ ನಮ್ಮ ನಿಯತ ಪತ್ನಿಯನ್ನು ಬಿಟ್ಟು ಇತರ ಸ್ತ್ರೀಯರಲ್ಲಿ ಯಾವ ರೀತಿಯಾದ ಭಾವನೆ ನಮ್ಮಲ್ಲಿ ಇರಬೇಕು ಅಂತ ಕೇಳಿದ್ರೆ ಮಾತೃವತ್ ಅಂತ ಶಾಸ್ತ್ರ ಹೇಳುತ್ತದೆ, ತಾಯಿಯಂತೆ ಭಾವನೆ ಇರಬೇಕು ಅಂತ. ಆದ್ರಿಂದ ಊರ್ವಶಿಗೆ ಹೇಳ್ತಾನೆ, ನೀನು ಈಗ ಮನಸ್ಸು ಏನೋ ಒಂದು ಭಾವನೆಯನ್ನು ಇಟ್ಟುಕೊಂಡು ನನ್ನ ಹತ್ರ ಬಂದಿದ್ದಿ, ಆದ್ರೆ ನನ್ನಲ್ಲಿ ಅಂತಹ ಭಾವನೆಗಳು ಕಾಣ್ತಾ ಇಲ್ಲ. ಯಾಕಂದ್ರೆ ನೀನು ನನಗೆ ತಾಯಿಯ ತರ, ಇನ್ನೊಂದೆಡೆ ನೀನು ತಾಯಿಯೇ. ಹೇಗೆ? ಕುಲಸ್ಯ ಮಾತಾ, ಈ ಚಂದ್ರವಂಶದ ಮೊದಲಿನ ಸಾಲಿನಲ್ಲಿ ಬರತಕ್ಕಂತಹ ದೊರೆ ಪುರೂರವಸ್, ಅವನ ಹೆಂಡತಿ ಈ ಊರ್ವಶಿ. ಅಂದ್ರೆ ತನ್ನ ಕುಲಕ್ಕೆ ಕಾರಣಳಾದವಳು, ಕುಲದ ಅಭಿವೃದ್ಧಿಗೆ ಕಾರಣಳಾದವಳು ಈ ಊರ್ವಶಿ. ಆದ್ರಿಂದ ನೀನಗೆ ತಾಯಿಯೇ ಸರಿ ಅಂತ ಹೇಳ್ತಾನೆ. ಆದ್ರೆ ಅವಳು ನೀವು ಸುಮ್ಮನೆ ಹೇಳ್ತಾ ಇದ್ದಿ, ಸುಳ್ಳು ಹೇಳ್ತಾ ಇದ್ದಿ ಎಂಬ ಒಂದು ಭಾವನೆಯಿಂದ ಷಂಡಹ ಭವತ್ಯೇವ ತಯಾ ಶಪ್ತೆ ಪಾರ್ಥೇ ಶಕ್ರಹ ಅನುಗ್ರಹಂ ತಸ್ಯ ಚಾದಾತ್. ಅವಳು ಏನು ಹೇಳ್ತಾಳೆ, ಷಂಡಹ ಭವ ಅಂತ ಹೇಳ್ತಾಳೆ. ದೇವರ ಒಂದು ಇಚ್ಛೆ ಹೇಗಿರುತ್ತದೆ ಕೇಳಿದ್ರೆ, ಯಾವ ಕಾಲದಲ್ಲಿ ಯಾವ ಮನುಷ್ಯನಿಗೆ ಯಾವ ರೀತಿಯಾದ ನಡಬೇಕಾಗ್ತದೆ, ಯಾವ ದೇವತೆ ಯಾವ ರೀತಿಯಾಗಿ ಅವತಾರ ಮಾಡಬೇಕಾಗ್ತದೆ, ಯಾವ ರೀತಿಯಾದ ವೇಷವನ್ನು ಧರಿಸಬೇಕಾಗ್ತದೆ, ಅದಕ್ಕೆ ಸರಿಯಾಗಿ ಶಾಪವೋ ವರವೋ ದೇವರು ಯಾರಿಂದಾದ್ರೂ ಕೊಡಿಸ್ತಾನೆ. ಪ್ರಕೃತ ಊರ್ವಶಿ ಅರ್ಜುನನಿಗೆ ಶಾಪ ಕೊಟ್ಲು, ನೀನು ಯಾವ್ದರಿಂದಾಗಿ ನಿನ್ನ ಮನಸ್ಸಿನಲ್ಲಿರುವ ಭಾವನೆಯನ್ನು ಮುಚ್ಚಿ ಹಾಕ್ತಾ ಇದ್ದೀ ಅಂತ ಹೇಳಿ ಆರೋಪ ಮಾಡಿ ನೀನು ಷಂಡನಾಗಿ ಹೋಗು ಅಂತ ಶಾಪ ಕೊಡ್ತಾಳೆ ದೇವತಾಸ್ತಿ ಅವಳು ಕೂಡ. ಆದ್ರಿಂದ ಆ ಶಾಪ ಫಲಿಸ್ತಿಯೇ ಫಲಿಸ್ತದೆ. ಇದರಿಂದ ಅರ್ಜುನ ಹೆದರಿದ, ನಾನು ಇಂತಹ ರೂಪವನ್ನು ಧರಿಸಿದ್ರೆ ಇನ್ನು ಮುಂದೆ ಭೂಮಿಗೆ ಹೋಗ್ಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳಿ ದುಃಖದಲ್ಲಿರುವಾಗ ತಯಾ ಅಭಿಶಪ್ತೆ ಪಾರ್ಥೇ ಶಕ್ರಹ ಅನುಗ್ರಹಂ ತಚಾದಾತ್. ಆಗ ಇಂದ್ರ ಬಂದ, ತನ್ನ ಮಗ ಎಷ್ಟು ಒಳ್ಳೆಯವ, ಎಷ್ಟು ಒಳ್ಳೆಯ ಶೀಲವನ್ನು ಹೊಂದಿದವ, ಆಚಾರವನ್ನು ಹೊಂದಿದವ, ತಾನು ಊರ್ವಶಿ ತಾನಾಗಿಯೇ ಬಯಸಿ ಬಂದರೂ ಕೂಡ ಅವನು ಬಯಸಲಿಲ್ಲ, ತನ್ನ ಶೀಲವನ್ನು ಆಚಾರವನ್ನು ನಡತೆಯನ್ನು ಎಷ್ಟು ಒಳ್ಳೇದು ಮಾಡಿ ಇಟ್ಟುಕೊಂಡಿದ್ದಾನೆ ಎಂಬುದಾಗಿ ತಿಳ್ಕೊಂಡು ಅವನ ಮೇಲೆ ಕೃಪಾದೃಷ್ಟಿ ಬೀರಿದ. ಅಗ್ರಹಂ ತಸ್ಯಚಾದ, ಊರ್ವಶಿಯ ಶಾಪಕ್ಕೆ ಪ್ರತಿಯಾಗಿ ತನ್ನ ವರವನ್ನು ನೀಡಿದ. ಏನು? ಸಂವತ್ಸರಂ ಷಂಡರೂಪೀ ಚರಸ್ವ ನ ಷಂಡತತೆ ಭವತೀತಿ ದೃಷ್ಣು. ಸಂವತ್ಸರಂ, ನೀನು ಈಗ ಊರ್ವಶಿ ಶಾಪ ಕೊಟ್ಟಾಗಿದೆ, ಅದು ಫಲಿಸಬಾರದು ಅಥವಾ ಫಲಿಸೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆ ನೋಡು, ಒಮ್ಮೆ ಆಲೋಚನೆ ಮಾಡು. ದುರ್ಯೋಧನಾದಿಗಳು ನಿಮಗೆ ವಿಧಿಸಿದ ಕಾರ್ಯ ಏನು? 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. 12 ವರ್ಷ ವನವಾಸ ಹೇಗೋ ಮುಗಿಸ್ತೀರಿ ನೀವು, ಆದ್ರೆ 1 ವರ್ಷ ಅಜ್ಞಾತವಾಸ ಅತ್ಯಂತ ಕಠಿಣವಾದದ್ದು. ಒಂದು ವೇಳೆ ಅಜ್ಞಾತವಾಸದಲ್ಲಿ ನೀವು ಯಾರು ದುರ್ಯೋಧನಾದಿಗಳಿಗೆ ಗೊತ್ತಾದ್ರೆ ಪುನೊಂದು ಬಾರಿ 12 ವರ್ಷ ವನವಾಸ, ಮತ್ತೊಂದು ವರ್ಷ ಅಜ್ಞಾತವಾಸ. ಈ ರೀತಿಯಾದ ಷರತ್ತು ನಿಮ್ಮ ಮುಂದಿದೆ. ಕೃತ ಊರ್ವಶಿ ನಿನ್ಗೆ ಶಾಪ ಕೊಟ್ಲು, ನೀನು ನಪುಂಸಕನಾಗು ಅಂತ ನಾನು ಹೇಳ್ತಾ ಇದ್ದೇನೆ. ಅವಳ ಶಾಪಕ್ಕೆ ಪ್ರತಿರೋಧವಾಗಿ ವಿರುದ್ಧವಾಗಿ ನಾನು ಶಾಪ ಕೊಡೋದಿಲ್ಲ, ಆದ್ರೆ ಒಂದು ರೀತಿಯಲ್ಲಿ ಆ ಶಾಪ ನಿನ್ಗೆ ವರ ಆಗ್ತದೆ ಅಂತ ಹೇಳ್ತಾನೆ. ಯಾಕೆ? ಅಜ್ಞಾತವಾಸದಲ್ಲಿ ನಿನ್ನನ್ನು ನೋಡಿದ್ರೆ ಯಾರಿಗೂ ನಿನ್ನ ಗುರುತಾಗಬಾರದು ಅಂತ ನೀನು ಎಣಿಸಿದ್ರೆ ಅದು ಈ ರೂಪದಿಂದ ಮಾತ್ರ.
ನಪುಂಸಕ ರೂಪದಿಂದ ಇದ್ರೆ ನಿನ್ನನ್ನು ಯಾರೂ ಗುರುತು ಹಿಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಆ ಅಜ್ಞಾತವಾಸದ ಕಾಲದಲ್ಲಿ ಒಂದು ವರ್ಷ ನೀನು ನಪುಂಸಕನಾಗಿ ಇರು, ನಪುಂಸಕನಂತೆ ಇರು ಅಂತ ಹೇಳಿ ತನ್ನ ಮಗನಿಗೆ ಬಂದಂತಹ ಆ ಕಷ್ಟವನ್ನು ಪರಿಹಾರ ಮಾಡ್ತಾನೆ. ಶಾಪ ವರವಾಗಿ ಪರಿಣಮಿಸ್ತದೆ. ಯಾಕಂದ್ರೆ ಅರ್ಜುನನಿಗೂ ಬೇಕಾದದ್ದು ಅದೇ. ಅಜ್ಞಾತವಾಸದಲ್ಲಿ ಯಾವ ರೂಪವನ್ನು ಧರಿಸಬಹುದು ಆಲೋಚನೆ ಮಾಡ್ತಾ ಇದ್ದ. ಸರಿಯಾದ ಸಮಯಕ್ಕೆ ಸರಿಯಾಗಿ ಇದು ಒಂದು ಶಾಪ ರೂಪದಲ್ಲಿ ಊರ್ವಶಿ ಕೊಟ್ಲು, ಅದನ್ನು ತಾನು ವರವಾಗಿ ಸ್ವೀಕರಿಸಿದ ತಂದೆಯ ಮಾತಿನಂತೆ. ತತಃ ಅವಸತ್ ಪಾಂಡವೇಯ ಗಾಂಧರ್ವಂ ವೇದಂ ಅಭ್ಯಸನ್ ಗಾಂಧರ್ವಾತ್ ಗಂಧವಾತ್ ಚಿತ್ರಸೇನಾತ್ತು ತಥಾ ಅಸ್ತ್ರಾಣಿ ಸುರೇಶ್ವರಾತ್. ಈ ರೀತಿಯಾಗಿ ಅರ್ಜುನನು ದೇವಲೋಕದಲ್ಲಿ ವಾಸಿಸ್ತಾ ಗಾಂಧರ್ವಂ ವೇದಂ ಅಭ್ಯಸನ್ ಸಂಗೀತ ನೃತ್ಯಾದಿಗಳನ್ನು ಕಲಿಯುತ್ತಾ ಚಿತ್ರಸೇನನಿಂದ ಅದನ್ನು ಪಡೆದು ನಂತರ ದೇವೋತ್ತಮನಾದಂತಹ ಇಂದ್ರನಿಂದ ಎಲ್ಲ ಅಸ್ತ್ರಗಳನ್ನು ಅಸ್ತ್ರಮಂತ್ರಗಳನ್ನು ಕೂಡ ಪಡೆದು ತಾನು ಅಲ್ಲಿ ವಾಸಿಸ್ತಾ ಇರ್ತಾನೆ 5 ವರ್ಷ. ಸುಭದ್ರಯ ಅಭಿಮನ್ಯುನಾ ಸಹ ಸ್ವಕಾಂಪುರಂ ಗತಃ ಜನಾರ್ದನ ಅತ್ರ ಸಂವಸನ್ನ ಕದಾಚಿತ್ ಇತ್ತಮೈಕ್ಷತ. ಇತ್ತ ಕೃಷ್ಣಯೇನಾದ ಅಲ್ಲಿ ಕಾಡಿನಲ್ಲಿದ್ದಂತಹ ಪಾಂಡವಾದಿಗಳನ್ನು ವಿಚಾರಣೆ ಮಾಡಿಕೊಂಡು ತನ್ನ ತಂಗಿ ಹಾಗೂ ತಂಗಿಯ ಮಗ ಅಂದರೆ ಸುಭದ್ರೆ ಹಾಗೂ ಅಭಿಮನ್ಯು